ನಾವು ಕೂಡ ನಮ್ಮ ಸಿಟ್ಟು ಇದ್ದೇ ಇರ್ತದೆ. ನಮಗೆ ಕೂಡ ನಾವೆಲ್ಲ ಕಡೆ ಹಿಂದುಳಿದಂತ ಜಾತಿಗಳನ್ನು ಒಂದು ಮಾಡಬೇಕನ್ನಂತ ಪ್ರಯತ್ನ ಸಿದ್ದರಾಮಯ್ಯರು ನಾವು ಮಾಡ್ತಾ ಇದೀವಿ. ಎಲ್ಲ ಒಂದು ಕಡೆ ಕ್ರಾಂತಿ ಆಗಬೇಕು, ನಮ್ಮಲ್ಲಿ ಯಾವತ್ತು ಒಡಕಾಗಬಾರ್ದು. ರಾಜಕಾರಣದಲ್ಲಿ ಎದುರಿಸ್ತೀವಿ, ನೀವು ಒಂದು ಸರಿ ಯೋಚನೆ ಮಾಡ್ರಿ. ರಾಮ್ಲೋರ್ ಎರಡು ಕಡೆ ನಿಂತರು, ಸಿದ್ದರಾಮಯ್ಯರು ಎರಡು ಕಡೆ ನಿಂತರು. ರಾಮ್ಲೋರ್ ಒಂದು ಕಡೆ ಸೋತೋದ್ರು, ಸಿದ್ದರಾಮಯ್ಯರು ಒಂದು ಕಡೆ ಸೋತೋದ್ರು, ರಾಮ್ಲೋರ್ ಒಂದು ಕಡೆ ಗೆದ್ದರು, ಸಿದ್ದರಾಮಯ್ಯರು ಒಂದು ಕಡೆ ಗೆದ್ದರು ಅಂದ್ರೆ ಒಂದ್ಸರಿ ಯೋಚನೆ ಮಾಡ್ಬೇಕು ನೀವು ಹೆಂಗ್ ಗೆದ್ರು ಅಂತೇಳಿ. ಅದು ನಿಮ್ಗೆ ಅರ್ಥ ಆಗಲ್ಲ, ಅವ್ರಿಗೆ ಹೇಳ್ತೀನಿ ನಾನು. ಸಂದರ್ಭ ಬಂದಂತ ಅಂತ ಹೇಳಿ ಹೇಳ್ತೀನಿ ಹೆಂಗ್ ಗೆದ್ರು ಅಂದ್ರೆ. ಆಗ್ಲಿ, ಅಲ್ಲ ಇದ್ದ ಸತ್ಯ ಹೇಳೋದ್ರಲ್ಲಿ ಏನ್ ಇಲ್ಲ ಸರ್, ಇದ್ದ ಸತ್ಯ ಹೇಳೋದ್ರಲ್ಲಿ ಅಲ್ಲ. ನಾನು ಹೇಳೋದಿಸೆ ಎಲ್ಲ ನಮ್ಮ ಹಿಂದುಳಿದಂತ ಸಮುದಾಯ ಎಲ್ಲ ಕೂಡ ಒಂದಾಗಬೇಕು, ಭಗವಂತ ಒಂದಾಗೋದ್ರ ಜೊತೆ. ಇಲ್ಲ ನಾನು ಎಲ್ಲರ ಮುಂದೆ ಹಿಂಗೆ ಹೇಳ್ತೀನಿ, ನಂದಿನ ಯಾರಿಗೆ ಬೈಯಿಲ್ಲ, ನಾನು ಯಾರು ಕೂಡ ಗುಲಾಮ್ ಅಲ್ಲ. ನಾನು ಯಾರು ಯಾರ ಕೈಯಲ್ಲಿ ಕೆಲಸ ಯಾಕಂದ್ರೆ ನಮ್ಮ ಸಮುದಾಯಗಳೇ ಹಂಗೆ. ನಾನು ಬಹಿರಂಗವಾಗಿ ಹೇಳ್ತೀನಿ, ಬೇಕೆ ಸಿದ್ದರಾಮಯ್ಯರು ಹೋಗಿ ಕೇಳ್ರಿ, ಒಂದ್ಸರಿ ಕಿವಿಯಲ್ಲಿ ಹೋಗಿ ಯಾರನ್ನು ಭಾಳ ಹತ್ರದಿದ್ದಂಥವ್ರು ಕೇಳ್ರಿ, ಏನಪ್ಪ ಬಾದಾಮಿ ಹೆಂಗೆತ್ತು ಅಂದೇಳಿ ಒಂದ್ಸರಿ ಸುಮ್ಮನೆ ಕೇಳಿದ್ರಲ್ಲ. ಅವ್ರು ಯಾವಾಗ ಹೇಳ್ತಾರೆ ನಿಮಗೆ ರಾತ್ರಿ ಹೊತ್ತು ಹೋದ್ರೆ ಹೇಳ್ತಾರೆ ಹೆಂಗೆದ್ರು ಅಂದೇಳಿ. ಯಾಕಂದ್ರೆ ನಮ್ಮೆಲ್ಲ ದೋಸ್ತಿ ಹಂಗಿದೆ, ನಮ್ಮೆಲ್ಲರ ದೋಸ್ತಿ ಹಂಗಿದೆ. ನೀವು ಅನ್ಕೋಬೋದು ರಾಮ್ಲೋರ್ ವಿರುದ್ಧ ಸಿದ್ದರಾಮಯ್ಯರಿಗೆ ಅಂತೇಳಿ, ಅಂದ್ರೆ ನೋಡಕ್ ಮಾತ್ರ ವಿರುದ್ಧ, ನಾವು ಬಹಳಷ್ಟು ದೋಸ್ತುಗಳು ನಾವಿಬ್ರು ಅಲ್ಲ ನೋಡೋಣಲ್ಲ. ನಾವೆಲ್ಲ ಒಳ ಒಳಗ ಏನೋ ಮಾಡ್ಕೊಂತೀಯಪ್ಪ, ನಿನ್ಗೆ ಯಾಕೆ ಅವೆಲ್ಲ ಏನೋ ಮಾಡ್ತೀಯಪ್ಪ, ನಿನ್ಗೆ ಯಾಕೆ ಇಬ್ಬರು ರಾಜಕಾರಣದಲ್ಲಿ ಇರಬೇಕಲ್ಲ. ಅಲ್ಲಲ್ಲ ಅಲ್ಲಪ್ಪ, ಇಬ್ಬರು ರಾಜಕಾರಣದಲ್ಲಿ ಇರಬೇಕಾ, ಒಬ್ಬರು ಇದ್ದು ಒಬ್ಬರು ಹೊರಗಡೆ ಹೋಗ್ಬೇಕು, ಇಬ್ಬರು ಇರಬೇಕಲ್ಲ. ಇಬ್ಬರು ಇರಬೇಕಲ್ಲ, ಹಂಗೆ ಹಂಗೆ ಏನೋ ಮಾಡ್ಕೊಂತೀವಲ್ಲ ನಾವು. ಏನೋ ಮಾಡಿ ಇಬ್ಬರು ವಿಧಾನಸೌಧದಲ್ಲಿ ಪ್ರವೇಶ ಮಾಡ್ತೀವಪ್ಪ, ಯಾಕೆ ಯೋಚನೆ ಮಾಡ್ತೀವಿ? ಅವರು ಭಗವಂತ ಆಶೀರ್ವಾದ ಕೊಟ್ಟರೆ ಮತ್ತೆ ಕಾಂಗ್ರೆಸ್ ಪಕ್ಷದಿಂದ ಮುಖ್ಯಮಂತ್ರಿ ಆಗಲಿ, ಯಾರು ಮಾಡ್ತಾರೆ? ಆಗಲಿಲ್ಲ. ಇವತ್ತು ಹಿಂದುಳಿದಂಥ ಸಮುದಾಯಗಳು ನಾವತ್ತು ನನಗೆ ಅವಕಾಶ ಬಂದರೆ ಬಿ ಜೆ ಪಿಯಿಂದ ಆಗಲಿಲ್ಲ 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 ಎಲ್ಲೊಂದು ಕಡೆ ಆಗಲಿ. ನಮ್ಮವ್ರು ಎಲ್ಲರೂ ಚಲೋ ಇರ್ಬೇಕ್ರಿ, ನಮ್ಮ ಹಿಂದುಳಿದಂಥ ಸಮುದಾಯಗಳು ಒಂದಾಗಿರ್ಬೇಕು. ನಾವು ನೀನು ಗೊತ್ತಿಲ್ಲ, ನೀನು ಸಣ್ಣ ಹುಡುಗ ಇದೀವಿ, ಮುಂದೆ ಯಾವಾಗ ಗೊತ್ತಾಗ್ತಾವ, ಮುಂದಕ್ಕೆ ಇವೆಲ್ಲ ಗೊತ್ತಾಗ ಇನ್ನೂ ಕಲಿಬೇಕಪ್ಪ ನೀವೆಲ್ಲ ಭಾಳ. ಯಾಕಂದ್ರೆ ಇವೆಲ್ಲ ಕೂಡ ರಾಜಕಾರಣದಲ್ಲಿ ಹಿಂಗೆ ಇರಬೇಕು, ನಮ್ಮ ಸಮುದಾಯಗಳು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು, ಬಹುಶಃ ಹಿಂದುಳಿದಂಥ ಸಮುದಾಯಗಳು ಎಲ್ಲ ಸಮುದಾಯಗಳು ಅಂತ ಆಗ್ಬೇಕು. ಅದಕ್ಕೋಸ್ಕರವಾಗಿ ಪ್ರಯತ್ನ ಮಾಡ್ತಾ ಇದೀವಿ. ಯುವಕರು ಯಾರು ಕೂಡ ರಾಮ್ಲೋರು ಕುರುಬ್ರ ವಿರುದ್ಧ ಅಂದೇಳಿ ಯಾರು ತಿಳ್ಕೊಳಕ್ ಹೋಗ್ಬೇಡ್ರಿ. ನಾನು ಸಿದ್ದರಾಮಯ್ಯ ವಿರುದ್ಧ ಅಂದೇಳಿ ಯಾರು